ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಇತಿಹಾಸ ತರಗತಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 5ನೇ ಸೆಮಿಸ್ಟರ್ನ ದ್ವಿತೀಯ ಪತ್ರಿಕೆ ಅಥವಾ 2ನೇ ಪತ್ರಿಕೆ, ಅದು ರಿಲೇಟೆಡ್ ಇರತಕ್ಕಂಥದ್ದು ಮಾಡರ್ನ್ ಯೂರೋಪ್. ಅದರಲ್ಲಿ ಬರ್ತಕ್ಕಂತಹ ವಿಯೆನ್ನಾ ಸೆಟ್ಲ್ಮೆಂಟ್ ಅಥವಾ ವಿಯೆನ್ನಾ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರತಕ್ಕಂತಹ ತರಗತಿಗಳನ್ನು ಆರಂಭ ಮಾಡ್ತೇನೆ. ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳು ಕೂಡ ಪೂರ್ತಿಯಾಗಿ ನೋಡಿ, ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಸಿಗುತ್ತೆ. ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆಯ LMS ಯೋಜನೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು 5ನೇ ಸೆಮಿಸ್ಟರ್ನ ದ್ವಿತೀಯ ಪತ್ರಿಕೆಯ ಸೆಷನ್ 35ನೇ ತರಗತಿ ಇದಾಗಿರುತ್ತೆ. ಇವತ್ತು ವಿಯೆನ್ನಾ ಕಾಂಗ್ರೆಸ್ 1814-15ರವರೆಗೆ ಜರುಗಿರ್ತಕ್ಕಂತಹ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತೇನೆ. ಇದರಲ್ಲಿ ಅದರ ಒಂದು ಬ್ಯಾಕ್ಗ್ರೌಂಡ್, ಕಾಸಸ್, ಪಾರ್ಟಿಸಿಪೇಟ್ ಕಂಟ್ರೀಸ್ ಮತ್ತು ಅದರ್ ಇನ್ಫಾರ್ಮೇಷನ್ ಡೀಟೇಲ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಔಟ್ಕಮ್ಸ್ ಏನಂತಂದರೆ, ಇದರ ಒಂದು ಹಿನ್ನೆಲೆ ಮತ್ತು ಕಂಟೈನ್ಮೆಂಟ್ ಆಫ್ ಫ್ರಾನ್ಸ್, ಬ್ಯಾಲೆನ್ಸ್ ಆಫ್ ದಿ ಪವರ್, ಲೆಜಿಟಿಮೇಸಿ, ಪಾರ್ಟಿಸಿಪೇಟ್ ಕಂಟ್ರೀಸ್, ಈ ಮಾಹಿತಿ ಸಿಗುತ್ತೆ ನಿಮಗೆ. ಮೊದಲನೇದಾಗಿ ಕಾಂಗ್ರೆಸ್ ಆಫ್ ವಿಯೆನ್ನಾದ ಒಂದು ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಫ್ರಾನ್ಸ್ ರೆವಲ್ಯೂಷನ್ 1789 ನಡೆಯುತ್ತೆ. ಅದು ನಡೆದಂಥ ಸಂದರ್ಭದಲ್ಲಿ ಅಕ್ರಾಸ್ ಯುರೋಪ್ ಕಂಟ್ರಿಯ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಕ್ರಾಂತಿಗಳು ಬೇರೆ ಬೇರೆ ಕಡೆ ಕೂಡ ಆರಂಭ ಆಗುತ್ತೆ. ಅದರ ಜೊತೆಗೆ ನೆಪೋಲಿಯನ್ ಬೋನೋಪಾರ್ಟೆ ಉದಯ ಆಗ್ತಾನೆ. ಆತನ ಆಳ್ವಿಕೆಯ ಕಾಲವನ್ನು ನೆಪೋಲಿಯನಿಕ್ ಯುಗ ಅಂತಲೇ ಕರೀತಾರೆ. ಆತನ ಸಂದರ್ಭದಲ್ಲಿ ಇಡೀ ಯುರೋಪ್ ಖಂಡವನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸಿ ಹಲವಾರು ರಾಷ್ಟ್ರಗಳ ಮೇಲೂ ಕೂಡ ದಂಡಯಾತ್ರೆ ಕೈಗೊಳ್ತಾನೆ, ಯುದ್ಧಗಳನ್ನ ಮಾಡ್ತಾನೆ, ಬ್ರಿಟನ್ ವಿರುದ್ಧ ಆರ್ಥಿಕ ದಿಗ್ಬಂಧನವನ್ನು ಕೂಡ ಹೇಳ್ತಾನೆ. ಅದಾದ ನಂತರ ಎಲ್ಲ ರಾಷ್ಟ್ರಗಳು ಸೇರಿ ನೆಪೋಲಿಯನ್ನ 1815 ವಾಟರ್ಲೂಕದಿಂದಲ್ಲಿ ಆತನನ್ನು ಸೋಲಿಸಿ ಬಂಧಿಸಿಡ್ತಾರೆ. ಅದಾದ ನಂತರ ಉದ್ಭವ ಆಗಿರ್ತಕ್ಕಂಥ ಯುರೋಪಿನ ಸಮಸ್ಯೆ ಏನಿದೆಯಲ್ಲ, ಅದನ್ನು ಬಗೆಹರಿಸೋಕ್ಕೋಸ್ಕರ ಈ ಒಂದು ಕಾಂಗ್ರೆಸ್ ಆಫ್ ವಿಯೆನ್ನಾ ನಡೆಯುತ್ತೆ. ಅದರ ಜೊತೆಗೆ ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ಗುಣಗಳು ಏನು ಬಂದವು ಅಥವಾ ಅದರ ಲಕ್ಷಣಗಳು ಏನು ತಲೆದೋರಿದವು, ಅದನ್ನು ವಿರೋಧಿಸಿ ರಾಜತ್ವ ಅಥವಾ ನಿರಂಕುಶ ಪ್ರಭುತ್ವ ಮತ್ತೊಮ್ಮೆ ಉಗಮ ಆಗಬೇಕು ಅಥವಾ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬರಬೇಕು ಅನ್ನುವಂಥ ದೃಷ್ಟಿಕೋನ ಕೂಡ ಇದರಲ್ಲಿ ಇರುತ್ತೆ. ಇದರ ಒಂದು ಪ್ರಮುಖ ಉದ್ದೇಶಗಳು ಏನಾಗಿತ್ತು, ಈ ಮೀಟ್ನ ಉದ್ದೇಶಗಳು ಅಂತಂದರೆ, ಕಂಟೈನ್ ಆಫ್ ಫ್ರಾನ್ಸ್ ಅಂದರೆ ಫ್ರಾನ್ಸನ್ನು ತಡೆಗಟ್ಟತಕ್ಕಂಥದ್ದು. ಫ್ರಾನ್ಸ್ನ ಕ್ರಾಂತಿ ಇಡೀ ಯುರೋಪಿನಲ್ಲಿ ಒಂದು ತಲ್ಲಣವನ್ನು ಉಂಟು ಮಾಡಿತ್ತು. ಹಾಗಾಗಿ ಫ್ರಾನ್ಸನ್ನು ಮುಂದೆ ಅಂತಹ ಕ್ರಾಂತಿಗಳು ನಡೆಯದಂತೆ ಮತ್ತು ಫ್ರಾನ್ಸ್ ಬಲಾಢ್ಯ ರಾಷ್ಟ್ರವಾಗದಂತೆ ತಡೆಗಟ್ಟತಕ್ಕಂಥದ್ದು ಶಕ್ತಿ ಸಮತೋಲನ ಅಂತ ಕರಿತೀವಿ, ಬ್ಯಾಲೆನ್ಸ್ ಆಫ್ ದಿ ಪವರ್ ಅಂತೇಳಿ. ಅಂದರೆ ಫ್ರಾನ್ಸ್ನ ಸುತ್ತಮುತ್ತಲೂ ಕೂಡ ಭದ್ರವಾಗಿರ್ತಕ್ಕಂಥ ಕೋಟೆಯನ್ನು ಕಟ್ಟಿ ಫ್ರಾನ್ಸ್ ಬಲಾಢ್ಯವಾಗದಂತೆ ತಡೆಗಟ್ಟಬೇಕು. ಅದರ ಜೊತೆಗೆ ನಿರಂಕುಶ ಪ್ರಭುತ್ವ ಅಥವಾ ರಾಜತ್ವ ಮತ್ತು ಅಸ್ತಿತ್ವಕ್ಕೆ ಬರಬೇಕು. ಈ ಪ್ರಜಾಪ್ರಭುತ್ವ ಅಥವಾ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳು ಮತ್ತೊಮ್ಮೆ ಅವನತಿಯನ್ನು ಹೊಂದಬೇಕು ಅಂತಕ್ಕಂಥದ್ದು. ಮೊದಲನೇದಾಗಿ ಕಂಟೈನ್ಮೆಂಟ್ ಆಫ್ ಫ್ರಾನ್ಸ್, ಫ್ರಾನ್ಸ್ನ ಸುತ್ತಲೂ ಕೂಡ ಬಲಾಢ್ಯವಾಗಿರ್ತಕ್ಕಂತಹ ರಾಷ್ಟ್ರಗಳ ಪಡೆಯನ್ನು ನೇಮಿಸಬೇಕಾಗಿತ್ತು ಅಥವಾ ಫ್ರಾನ್ಸ್ ನೈಬರ್ ಕಂಟ್ರೀಸ್ಗಳನ್ನು ಆ ರೀತಿಯಾಗಿ ಡೆವಲಪ್ ಮಾಡಬೇಕಾಗಿತ್ತು. ಹಾಗಾಗಿ ಪ್ರಿವೆಂಟ್ ಫ್ರಾನ್ಸ್ ಬೈ ಸರೌಂಡಿಂಗ್ ಕಂಟ್ರಿ ವಿತ್ ಸ್ಟ್ರಾಂಗ್ ಕಂಟ್ರೀಸ್ ಅಂತೇಳಿದೆ. ಅಂದರೆ ಫ್ರಾನ್ಸ್ನ ಒಂದು ಬಲಿಷ್ಠವಾಗುವುದನ್ನು ತಡೆಗಟ್ಟುವುದಕ್ಕೋಸ್ಕರ ಆ ಫ್ರಾನ್ಸ್ ಸುತ್ತಲೂ ಕೂಡ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳು ಇರಬೇಕಾಗ್ತು. ಅದಕ್ಕೆ ಏನೇನು ಮಾಡಿದರು ಅಂತಂದರೆ, ನೆದರ್ಲ್ಯಾಂಡ್ ಕಿಂಗ್ಡಮ್ಮನ್ನು ಸೃಷ್ಟಿ ಮಾಡಿದರು ಅಥವಾ ಇಂತಹ ಒಂದು ನೆದರ್ಲ್ಯಾಂಡ್ ಉದಯ ಆಯಿತು. ಅದರ ಜೊತೆಗೆ 39 ಜರ್ಮನ್ ರಾಜ್ಯಗಳನ್ನು ಒಗ್ಗೂಡಿಸಿ ಜರ್ಮನ್ ಕನ್ಫೆಡರೇಷನನ್ನು ಸ್ಥಾಪನೆ ಮಾಡಲಾಯಿತು. ಇದನ್ನು ಆಸ್ಟ್ರಿಯಾದಿಂದ ಆಳ್ವಿಕೆ ಮಾಡಲ್ಪಡ್ತಾ ಇತ್ತು. ಅದರ ಜೊತೆಗೆ ಸ್ವಿಟ್ಜರ್ಲ್ಯಾಂಡನ್ನು ಸ್ವಾತಂತ್ರ್ಯ ರಾಷ್ಟ್ರ ಅಂತೇಳಿ ಘೋಷಣೆ ಮಾಡಲಾಯಿತು. ಸಾರ್ಡಿನಿಯಾ ವನ್ನು ಜಿನೋವಾಕ್ಕೆ ಆ್ಯಡ್ ಮಾಡಲಾಯಿತು. ಇನ್ನು ರೈನ್ಲ್ಯಾಂಡನ್ನು ಫ್ರೆಶ್ ಅಧೀನಕ್ಕೆ ಕೊಡಲಾಯಿತು. ಇದರ ಉದ್ದೇಶ ಫ್ರಾನ್ಸ್ ಮೇಲೆ ಒಂದು ಕಣ್ಣನ್ನು ಇಟ್ಕೊಂಡಿರಲಿ ಅಥವಾ ಫ್ರಾನ್ಸ್ನಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಫ್ರೆಶ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿತ್ತು. ಇನ್ನೊಂದು ಶಕ್ತಿ ಸಮತೋಲನ ಅಂತೇಳಿ ಅಂದರೆ ಬ್ಯಾಲೆನ್ಸ್ ಆಫ್ ದಿ ಪವರ್.
ಆ ಯುರೋಪಿನ ರಾಷ್ಟ್ರಗಳ ಮಧ್ಯೆ ಇದ್ದಂತಹ ಶಕ್ತಿ ಅಸಮತೋಲನವನ್ನು ಸರಿಪಡಿಸಿ ಶಕ್ತಿ ಸಮತೋಲನವನ್ನು ಮಾಡಬೇಕಾಗಿತ್ತು. ಫ್ರಾನ್ಸ್ ಯಾವಾಗ ಶಕ್ತಿಯುತವಾಗಿತ್ತೋ ಇನ್ನುಳಿದಿರತಕ್ಕಂಥ ರಾಷ್ಟ್ರಗಳ ಮೇಲೆ ಸುಲಭವಾಗಿ ಜಯ ಸಾಧಿಸಿದ್ದನ್ನು ನಾವು ನೋಡ್ಬೋದು ನೆಪೋಲಿಯನ್ನ ಕಾಲದಲ್ಲಿ. ಹಾಗಾಗಿ ಫ್ರಾನ್ಸ್ನ ಮಟ್ಟಕ್ಕೆ ಇನ್ನುಳಿದಿರತಕ್ಕಂಥ ರಾಷ್ಟ್ರಗಳು ಕೂಡ ಬಲಾಢ್ಯವಾಗಬೇಕಾಗಿತ್ತು. ಹಾಗಾಗಿ ಬ್ಯಾಲೆನ್ಸ್ ಆಫ್ ದಿ ಪವರ್ ಅಥವಾ ಶಕ್ತಿ ಸಮತೋಲನ ಅಂತಕ್ಕಂಥದ್ದು ಇದರ ಮತ್ತೊಂದು ಉದ್ದೇಶ ಆಗಿತ್ತು. ಇನ್ನೊಂದು, ಈ ಒಂದು ವಿಯೆನ್ನಾ ಕಾಂಗ್ರೆಸ್ನ ಮೂಲ ರೂವಾರಿ ಅಂತಂದರೆ ಕ್ಲೆಮೆನ್ ವಾನ್ ಮೆಟರ್ನಿಕ್ ಅಂತೇಳಿ. ಈ ಕ್ಲೆವೆನ್ ವಾನ್ ಮೆಟರ್ನಿಕ್ ಇದರ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥವನು. ಈತ ಈ ಒಂದು ಕಾಲದಲ್ಲಿ ಅಂದರೆ 1814-15 ವೇಳೆಯಲ್ಲಿ ಆಸ್ಟ್ರಿಯಾದ ಪ್ರಧಾನಮಂತ್ರಿ ಆಗಿದ್ದಂಥವನು. ಈತ ಪ್ರಜಾಸತ್ತಾತ್ಮಕತೆಯನ್ನು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಂಥವನು. ಜೊತೆಗೆ ಯುರೋಪ್ನ ಬಿಫೋರ್ 1789 ಅಂದರೆ ಫ್ರಾನ್ಸ್ ಕ್ರಾಂತಿಗೆ ಮುಂಚೆ ಯುರೋಪ್ ಹೇಗಿತ್ತೋ ಹಾಗೆ ಮತ್ತೆ ರೀಸ್ಟೋರ್ ಮಾಡಬೇಕು ಅನ್ನುವಂತಹ ಯೋಜನೆಯನ್ನು ಹೊಂದಿದ್ದಂಥವನು. ಅದರ ಜೊತೆಗೆ ಮುಂದೆ ಉದ್ಭವ ಆಗಿರ್ತಕ್ಕಂತಹ ಯಾವುದೇ ಕ್ರಾಂತಿಕಾರಿ ಅಥವಾ ಅಂಥ ಲಕ್ಷಣಗಳು ಕಂಡುಬಂದರೆ ಅದನ್ನು ಅತ್ಯಂತ ಕ್ಷಿಪ್ರ ಗತಿಯಲ್ಲಿ ಹತ್ತಿಕ್ಕಬೇಕು ಅಂತಕ್ಕಂಥದ್ದು ಈತನ ಮತ್ತೊಂದು ಉದ್ದೇಶ ಆಗಿತ್ತು. ಇನ್ನೊಂದೇನಂತಂದರೆ ನಿರಂಕುಶ ಪ್ರಭುತ್ವವನ್ನು ಈತ ಬಯಸ್ತಾ ಇದ್ದ. ಏನು ಟ್ರೆಡಿಷ್ನಲ್ ರೂಲರ್ಸ್ ಇದ್ದರು ಅಥವಾ ಈ ಮುಂಚೆ ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಮನೆತನಗಳಿದ್ದವು ಅವರಿಗೆ ಆ ಪ್ರದೇಶವನ್ನು ಮತ್ತೆ ಒದಗಿಸ್ಕೊಡ್ತಕ್ಕಂಥದ್ದು ಈತನ ಉದ್ದೇಶ ಆಗಿತ್ತು. ಅದರ ಜೊತೆಗೆ ಜನಸಂಖ್ಯೆ ನಿಯಂತ್ರಣವನ್ನು ಅತ್ಯಂತ ಒತ್ತಾಯಪೂರ್ವಕವಾಗಿ ಮತ್ತು ಕಠಿಣ ಕಾನೂನುಗಳನ್ನ ತರುವ ಮೂಲಕ ಅದನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಈತನ ಉದ್ದೇಶ ಆಗಿತ್ತು. ಹೀಗೆ ಮೆಟರ್ನಿಕ್ 1815 ಈ ಒಂದು ವಿಯೆನ್ನಾ ಕಾಂಗ್ರೆಸ್ಸಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾನೆ. ಅದರ ಜೊತೆಗೆ ಇವನ ಒಂದು ಆಳ್ವಿಕೆಯ ಕಾಲವನ್ನು ಯುರೋಪ್ನಲ್ಲಿ ಮೆಟರ್ನಿಕ್ ಯುಗ ಅಂತಲೂ ಕೂಡ ಕರೀತಾ ಇದ್ದರು. ಈ ಯುರೋಪ್ ಕಾಂಗ್ರೆಸ್ ಇನ್ನು ವಿಯೆನ್ನಾ ಕಾಂಗ್ರೆಸ್ ಆಗುತ್ತಲ್ಲ, ಆ ವಿಯೆನ್ನಾ ಕಾಂಗ್ರೆಸ್ಸನ್ನು ಮುಂದುವರಿಸುವುದಕ್ಕೋಸ್ಕರ ಅಥವಾ ಆತನ ತತ್ವಗಳೇನಿದ್ವಲ್ಲ ಈ ವಿಯೆನ್ನಾ ಕಾಂಗ್ರೆಸ್ನ ತತ್ವಗಳು ಅದನ್ನು ಸದಾ ಚಾಲ್ತಿಯಲ್ಲಿರೋದಕ್ಕೋಸ್ಕರ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಕನ್ಸರ್ಟ್ ಆಫ್ ಯುರೋಪ್ ಅಂದರೆ ಯುರೋಪಿನ ಮೇಳವನ್ನು ಮಾಡೋದಕ್ಕೆ ಕೆಲವು 4 ಬಲಿಷ್ಠ ರಾಷ್ಟ್ರಗಳು ಸಹಿಯನ್ನು ಹಾಕ್ತವೆ. ಅದರಲ್ಲಿ ಎಕ್ಸ್ಲಾ ಚಾಪೆಲ್, ಕಾಲ್ಸ್ಬಾದ್, ಟ್ರಪ್ಪೋವೋ, ಲಾಯ್ಬಾಕ್ ಇಲ್ಲಿ ಈ ಒಂದು ಕನ್ಸರ್ಟ್ ಆಫ್ ಯುರೋಪ್ ಅಥವಾ ಯುರೋಪಿನ ಮೇಳ ಕೂಡ ನಡೆಯುತ್ತೆ. ಇದಿಷ್ಟು ಕೂಡ ಯುರೋಪ್ ಕಾಂಗ್ರೆಸ್ ಸಂಬಂಧಪಟ್ಟಿರತಕ್ಕಂತಹ ಸಂಕ್ಷಿಪ್ತ ಒಂದು ಭಾಗದ ಮಾಹಿತಿಯಾಗಿದೆ. ಇನ್ನೊಂದು ಭಾಗದ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಅದರ ಮುಂದುವರೆದಿರ್ತಕ್ಕಂಥ ಟಾಪಿಕ್ಕನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸನ್ನು ವೀಕ್ಷಣೆ ಮಾಡಿದರೆ ಮಾತ್ರ ಈ ವಿಯೆನ್ನಾ ಕಾಂಗ್ರೆಸ್ನ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ. ಇದರ ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಪಾಠದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ವಿಯೆನ್ನಾ ಕಾಂಗ್ರೆಸ್ ಹೆಲ್ಡ್ ಇನ್ ಫಾಲೋವಿಂಗ್ ಇಯರ್ಸ್ ಅಂತ ಇದೆ. ವಿಯೆನ್ನಾ ಕಾಂಗ್ರೆಸ್ ಯಾವ ವರ್ಷದಲ್ಲಿ ಜರುಗಿತ್ತು ಅಂತೇಳಿ ಸಾಮಾನ್ಯವಾಗಿ ನಾವು ಇದರ ಉತ್ತರವನ್ನು ನೋಡ್ಬೋದು 1814-15. ಇನ್ನು ಎರಡನೇ ಪ್ರಶ್ನೆ, ವಿಚ್ ವಾಸ್ ನಾಟ್ ಎ ಪ್ರಿನ್ಸಿಪಲ್ ಆಫ್ ವಿಯೆನ್ನಾ ಕಾಂಗ್ರೆಸ್ ಅಂತ ಇದೆ. ಕಂಟೈನ್ಮೆಂಟ್ ಆಫ್ ಫ್ರಾನ್ಸ್, ಬ್ಯಾಲೆನ್ಸ್ ಆಫ್ ಪವರ್, ಲೆಜಿಟಿಮಿಸಿ, ಸ್ಟ್ರೆಂಥ್ ಅನ್ ಫ್ರಾನ್ಸ್ ಅಂತ ಇದೆ. ಇದರಲ್ಲಿ ಈ ಕಂಟೈನ್ಮೆಂಟ್ ಆಫ್ ಫ್ರಾನ್ಸ್, ಬ್ಯಾಲೆನ್ಸ್ ಆಫ್ ದಿ ಪವರ್, ಲೆಜಿಟಿಮಿಸಿ ಮೂರು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ. ಅದರ ಜೊತೆಗೆ ಸ್ಟ್ರೆಂಥ್ ಅನ್ ಆಫ್ ಫ್ರಾನ್ಸ್ ಇದೆಯಲ್ಲ ಅದು ರಾಂಗ್. ಯಾಕೆಂತಂದರೆ ಫ್ರಾನ್ಸನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ವಿಯೆನ್ನಾ ಕಾಂಗ್ರೆಸ್ನ ಉದ್ದೇಶ ಆಗಿತ್ತು. ಇನ್ನೊಂದು ಪ್ರಮುಖ ಪ್ರಶ್ನೆ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆಸ್ಟ್ರಿಯಾ ಫಾರಿನ್ ಮಿನಿಸ್ಟರ್ ಡ್ಯೂರಿಂಗ್ ದಿ ವಿಯೆನ್ನಾ ಕಾಂಗ್ರೆಸ್ ವಾಸ್ ಅಂತ ಇದೆ. ಸೊ ಆ ಟೈಮಲ್ಲಿ ಆತ ಫಾರಿನ್ ಮಿನಿಸ್ಟ್ರು ಕೂಡ ಆಗಿದ್ದ, ಆತ ಯಾರೆಲ್ಲ ಮೆಟರ್ನಿಕ್ ಆಗಿರ್ತಕ್ಕಂಥದ್ದು. ಹೂ ವಾಸ್ ಪಾರ್ಟಿಸಿಪೇಟೆಡ್ ಫ್ರಮ್ ಫ್ರಾನ್ಸ್ ಇನ್ ವಿಯೆನ್ನಾ ಕಾಂಗ್ರೆಸ್ 1815 ಅಂತ ಇದೆ. ಟಾಲಿರ್ಯಾಂಡ್, ನೆಪೋಲಿಯನ್ ಬೋನಪಾರ್ಟೆ, ಫ್ರೆಡ್ರಿಕ್ ವಿಲ್ಹೆಲ್ಮ್ 3, ಸೀಸರ್ ಅಲೆಕ್ಸಾಂಡರ್. ಇದಕ್ಕೆ ಉತ್ತರ ಟಾಲಿರ್ಯಾಂಡ್ ಅಂತಕ್ಕಂಥವನು ಈ ಒಂದು ಫ್ರಾನ್ಸ್ನ ವತಿಯಿಂದ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದ. ವಿಯೆನ್ನಾ ಕಾಂಗ್ರೆಸ್ ವಾಸ್ ಹೆಲ್ಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರಿ ಅಂತ ಇದೆ. ಜರ್ಮನ್, ಆಸ್ಟ್ರಿಯಾ, ರಷ್ಯಾ, ಇಟಲಿ. ಇದಕ್ಕೆ ಉತ್ತರ ಆಸ್ಟ್ರಿಯಾ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್.
ಇಲ್ಲಿವರೆಗೂ ಏನು ವಿಯೆನ್ನಾ ಕಾಂಗ್ರೆಸನ್ನು ನೀವು ಓದಿದ್ರಿ ಅಥವಾ ಕ್ಲಾಸನ್ನು ಕೇಳಿದ್ರಿ, ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಬುಕ್ ಅಂತಂದರೆ ಕೃಷ್ಣರೆಡ್ಡಿ ವಿಶ್ವ ಇತಿಹಾಸ ಸದಾಶಿವ ವರ್ಲ್ಡ್ ಹಿಸ್ಟ್ರಿ ಜೆ ಕೆ ಚೋಪ್ರಾ ಅವರನ್ನು ಅವರ ಪುಸ್ತಕಗಳನ್ನ ಗಮನಿಸಬಹುದು.